ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಎಲ್ತ್ ಇನ್ ಒನ್ ಮಿನಿಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ತ್ ಇನ್ ಒನ್ ಮಿನಿಟ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇತ್ತು, ಆದರೆ ನಾನು ತುಂಬ ಶೆಡ್ಯೂಲ್ ಬ್ಯುಸಿ ಇರೋದರಿಂದ ನಾನು ಆ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ಪ್ರತಿದಿನ ಅಥವಾ ವಾರದಲ್ಲಿ ಒಂದೆರಡು ಮೂರು ನಾನು ನಿಮ್ಮ ಮುಂದೆ ಬರ್ತೀನಿ ಎಲ್ತ್ ಇನ್ ಒನ್ ಮಿನಿಟ್ ಪ್ರೋಗ್ರಾಮ್ ಮುಖಾಂತರ. ಎಲ್ತ್ ಇನ್ ಒನ್ ಮಿನಿಟ್ ಪ್ರೋಗ್ರಾಮ್ ಅಂದರೆ ಏನು ಅಂತೇಳಿದ್ರೆ, ನೋಡಿ, ಆರೋಗ್ಯದ ಒಂದು ಡಿಸೀಸನ್ನ ಒಂದರಿಂದ ಎರಡು ಮೂರು ನಿಮಿಷಗಳಲ್ಲಿ ಅಥವಾ ಒಂದು ಎರಡು ನಿಮಿಷಗಳಲ್ಲಿ ಸಂಪೂರ್ಣವಾಗಿ ಇರ್ತಕ್ಕಂಥ ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಏನು ಟ್ರೀಟ್ಮೆಂಟ್ ಆಗಿರ್ಬೋದು, ಕೆಲವೊಂದು ಸಾರಿ ಮನೆಮದ್ದು ಆಗಿರ್ಬೋದು, ಈ ರೀತಿ ಸಂಪೂರ್ಣವಾಗಿ ಇರ್ತಕ್ಕಂಥ ಮಾಹಿತಿ ಅದು ಒಂದು ನಿಮಿಷ ಅಥವಾ ಎರಡು ನಿಮಿಷದ ಒಳಗಡೆ ಮುಗಿಸ್ತಕ್ಕಂಥ ಪ್ರೋಗ್ರಾಮ್ ಒನ್ ಮಿನಿಟ್ ಎಲ್ತ್ ಇನ್ ಒನ್ ಮಿನಿಟ್ ಪ್ರೋಗ್ರಾಮ್ ಆಗಿತ್ತು. ತುಂಬ ಜನ ಕೇಳ್ತಾ ಇದ್ರು, ಡಾಕ್ಟ್ರ್ ದಯವಿಟ್ಟು ಮಾಡಿಕೊಡಿ ಅಂತ. ಹಂಗಾಗಿ ಈ ಪ್ರೋಗ್ರಾಮ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಗಾಲ್ ಬ್ಲಡರ್ ಸ್ಟೋನ್ಸ್ ಬಗ್ಗೆ ಮಾತಾಡ್ತೀನಿ. ಗಾಲ್ ಬ್ಲಡರ್ ಸ್ಟೋನ್ಸ್ ಅಂದರೆ ಏನು ಅಂತೇಳಿದ್ರೆ, ನೋಡಿ, ಪಿತ್ತಕೋಶ ಇರುತ್ತಲ್ಲ, ಅದ್ರ ಕೆಳಗಡೆ ಒಂದು ಗಾಲ್ ಬ್ಲಡರ್ ಅಂತ ಇರುತ್ತೆ. ಅದು ಒಂದು ಚಿಕ್ಕ ಪೌಚ್ ಥರ ಇರುತ್ತೆ. ಅಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಯಾವಾಗ ಇಂಪೇರ್ಮೆಂಟ್ ಆಗುತ್ತೋ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳ ರೂಪದಲ್ಲಾಗುತ್ತೆ, ಫ್ಯಾಟಿ ಕಲ್ಲುಗಳು ಅಂತ ಹೇಳ್ಬೋದು. ಸೊ ಈ ಫ್ಯಾಟ್ ಕಲ್ಲುಗಳು ನಮ್ಮ ಯೂಶ್ವಲಿ ನಮ್ಮ ದೇಹಕ್ಕೆ ಯಾವುದೇ ಥರ ತೊಂದರೆಗಳು ಮಾಡಲ್ಲ, ಆದರೆ ಒಂದು 100ರಲ್ಲಿ 0.001% ಜನಗಳಿಗೆ ಮಾತ್ರ ಒಂದು ಏನೋ ಅದು ಏನೋ ಒಂಥರ ಸೈಡ್ ಎಫೆಕ್ಟ್ ಥರ ಅಂದರೆ ಎಫೆಕ್ಟ್ ಕಾಣುತ್ತೆ ಅಂತಲೇ ಹೇಳ್ಬೋದು. ಯಾವ ರೀತಿ ಎಲ್ಲ ಕಾಣ್ಬೋದು ಅಂತೇಳಿದ್ರೆ, ಒಂದು ಜಾಂಡಿಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಏನೋ ಅಲ್ಲಿ ಇನ್ಫೆಕ್ಷನ್ಸ್ ಆಗಿಬಿಟ್ಟು ಅಲ್ಲಿ ಒಂದು ಊತ ಬರೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಬಿಟ್ಟು ಕ್ಯಾನ್ಸರ್ ಆಗಲಿ ಬರ್ಸ್ಟ್ ಆಗಲಿ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ಬೋದು. ಸುಮ್ಮನೆ ಎದುರುಕೊಂಡು ಆಪರೇಷನ್ ಮಾಡಿಸಿ ಇವಾಗ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಷ್ಟೇ ರಿಮೂವ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ, ಆದರೆ ಗಾಲ್ ಬ್ಲಾಡರ್ನೇ ತೆಗೆದಾಕ್ಬಿಡ್ತಾರೆ. ಹೋಗಿ ಯಾವಾಗಾದರೂ ಒಂದೊಂದು ಸರಿ ಏನೂ ಸಿಂಪ್ಟಮ್ಸ್ ಇರಲ್ಲ, ಯಾವಾಗಲೂ ಒಂದು ಸರಿ ಮಾಸ್ಟರ್ಸ್ ಚೆಕಪ್ಪು ಅಥವಾ ಯಾವುದಾದ್ರೂ ಒಂದು ಸರಿ ಸ್ಕ್ಯಾನ್ ಮಾಡಿಸಿರ್ತೀರ, ಅವಾಗ ನೋಡಿದಾಗ ಅಲ್ಲಿ ಗಾಲ್ ಬ್ಲಾಡರ್ಲಿ ಕಲ್ಲುಗಳು ಇರೋದು ಕಾಣಿಸ್ಕೊಳ್ಳುತ್ತೆ. ನಿಮಗೆ ಸಡನ್ನಾಗಿ ಎದುರಿಸ್ಬಿಟ್ಟು ಗಾಲ್ ಬ್ಲಾಡರ್ನೇ ತೆಗೆದಾಕ್ಬಿಡ್ತಾರೆ. ಸೊ ಆ ರೀತಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಗಾಲ್ ಬ್ಲಾಡರ್ಸ್ ಒಂದು ಸರಿ ರಿಮೂವ್ ಮಾಡಿದ್ರು ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ ಮತ್ತೆ ಅದನ್ನು ಒಲ್ದುಬಿಟ್ಟು ಅದನ್ನು ಏನು ಸೇರ್ಸೋಕ್ಕೆ ಬರ್ದಿರ್ತಕ್ಕಂಥ ಆರ್ಗನ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಅದು ಆಪರೇಷನ್ ಇಲ್ಲದಂಗೆ ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಿದೆ ಅಂತ ಅನ್ನೋ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇದೆ ಅಂತ ನೆಗ್ಲೆಕ್ಟು ಮಾಡೋದು ಬೇಡ. ಅಂದರೆ ನಾನು ಹೇಳ್ಬಿಟ್ಟಿದ್ದೀನಿ ಏನೂ ಆಗಲ್ಲ ಅಂತ, ಹಂಗಾದ್ರೂ ನೆಗ್ಲೆಕ್ಟು ಮಾಡೋದು ಬೇಡ. ಆದರೆ ತುಂಬ ಇನ್ನು ಸಡನ್ನಾಗಂತೂ ಆಪರೇಷನ್ ಮಾಡಿಸ್ಕೊಳ್ಳೋಂಥದ್ದು ಯಾವುದೇ ಥರ ನೆಸೆಸಿಟಿ ಇರಲ್ಲ. ಅದು ಏನೋ ಒಂದು 3 ತಿಂಗಳು ಅನ್ನೋಷ್ಟೊತ್ತಿಗೆ ಆಯುರ್ವೇದದಲ್ಲಿ ಕಂಪ್ಲೀಟಾಗಿ ಅದು ಏನೋ ಆ ಸ್ಟೋನ್ಸ್ ಏನಿದಾವಲ್ಲ ಅದು ಕಂಪ್ಲೀಟಾಗಿ ಕರಗ್ಬಿಟ್ಟು ನಾರ್ಮಲ್ ಆಗುತ್ತೆ, ಮತ್ತು ಫ್ಯಾಟ್ ಮೆಟಬಾಲಿಸಮ್ ಕೂಡ ನಾರ್ಮಲ್ ಆಗುತ್ತೆ. ಹಂಗಾಗ್ಬಿಟ್ಟು ಒಂದು 3 ಮಂತ್ಸ್ ಅಷ್ಟೇ ರೆಗ್ಯುಲರ್ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಆರಾಮಾಗಿರ್ಬೋದು ಅಂತಲೇ ಹೇಳ್ಬೋದು. ಸೊ ಏನೆಲ್ಲ ಮೆಡಿಸಿನ್ ತೊಗೋಬೇಕಾಗತ್ತೆ ಅಂದರೆ, ಒಂದು ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದನ್ನೂ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದು ಆ್ಯಕ್ಚುಲಿ ಮುಂಚೆ ಎಲ್ಲ ಹಾಸ್ಪಿಟ್ಲಿಗೆ ಬರಬೇಕು, ಅಡ್ಮಿಟ್ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ವಿ. ಇವಾಗೇನು ಅವಶ್ಯಕತೆ ಇಲ್ಲ, ಮೆಡಿಸಿನ್ಸ್ ಎಲ್ಲ ಮನೆಯಲ್ಲೇ ಕೊಟ್ಟಿರ್ತೀವಿ, ನಿಮ್ಮ ಮನೆಯಲ್ಲೇ ಫಾಲೋಅಪ್ ಮಾಡ್ಕೋಬೋದು. ಸಿಂಪಲ್ ಪ್ರೊಸೀಜರ್. ಅದಾದಮೇಲೆ ಹೃದಯವಟಿ, ಕಲ್ಯಾಣಾಕ್ಷರ ಮತ್ತು ಗಂಧಕವಟಿ, ಪಾಚನಾಮೃತ ಕಷ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತೊಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಗಾಲ್ ಬ್ಲಡರ್ ಸ್ಟೋನ್ಸ್ ಇರಲಿ, ಎಷ್ಟೇ ದೊಡ್ಡ ಗಾಲ್ ಬ್ಲಡರ್ ಸ್ಟೋನ್ಸ್ ಇದ್ದರೂ ಕೂಡ ಕಂಪ್ಲೀಟಾಗಿ ನಾರ್ಮಲ್ ಆಗುತ್ತೆ, ಏನೂ ಗಾಬರಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಎಲ್ತ್ ಇನ್ ಒನ್ ಮಿನಿಟ್ ಪ್ರೋಗ್ರಾಮ್. ನಮಸ್ಕಾರ.